2023 ನಡೆಯುವ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ಮಧುಗಿರಿ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಜಿಲ್ಲಾ ಕೇಂದ್ರವನ್ನಾಗಿ ಮಾಡುತ್ತೇನೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎನ್ ರಾಜಣ್ಣ ಮಧುಗಿರಿಯಲ್ಲಿ ತಿಳಿಸಿದರು. ಸಿಂಗನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತಳಿ ಅನಾವರಣಗೊಳಿಸಿ ಮಾತನಾಡಿದ ಅವರು, ಈಗಾಗಲೇ ಅಂಬೇಡ್ಕರ್ ನೀಡಿದ ಸಂವಿಧಾನ ಬದಲಾವಣೆ ಮಾಡಲು ಹಲವು ಹುನ್ನಾರಗಳು ನಡೆಯುತ್ತಿವೆ. ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ಇಂದು ಅಧಿಕಾರ ಹಾಗೂ ನಮ್ಮ ಹಕ್ಕುಗಳನ್ನು ಪಡೆಯುತ್ತಿದ್ದೇವೆ. ಸಂವಿಧಾನ ನೀಡಿದ ಅಡಿಯಲ್ಲಿ ಇಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಶಿಕ್ಷಣ ಪಡೆಯಲು ಸಾಧ್ಯವಾಗಿದ್ದು, ಇಂದು ಶಿಕ್ಷಣದ ಅವಶ್ಯಕತೆ ಹೆಚ್ಚಿದೆ. ಪೋಷಕರು ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಬೇಕು ಎಂದು ತಿಳಿಸಿದರು. 2023 ಚುನಾವಣೆಯಲ್ಲಿ ನನಗೆ ಅಧಿಕಾರ ಕೊಡಿ, ನಿಮ್ಮ ನಂಬಿಕೆಗೆ ಕಪ್ಪು ಚುಕ್ಕಿ ಇಲ್ಲದೆ ಅಭಿವೃದ್ಧಿ ಮಾಡುತ್ತೇನೆ. ಮಧುಗಿರಿ ಭಾಗದಲ್ಲಿ ಶಾಶ್ವತ ನೀರಾವರಿ ಯೋಜನೆ, ರೈಲ್ವೆ ಕಾಮಗಾರಿ ಪೂರ್ಣಗೊಳಿಸುವುದರ ಜೊತೆಗೆ ಈ ಭಾಗದಲ್ಲಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುತ್ತೇನೆ. ಇದರ ಜೊತೆಯಲ್ಲಿ ಮಧುಗಿರಿ ಏಕಶಿಲಾ ಬೆಟ್ಟವನ್ನು ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡುತ್ತೇನೆ ಎಂದು ತಿಳಿಸಿದರು. ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲರ ಯೋಗಕ್ಷೇಮವನ್ನು ಕಾಂಗ್ರೆಸ್ ಪಕ್ಷ ನೋಡುತ್ತೆ ಅಂತಕಂತದ್ದನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡು ಮುಂದೆ 5 ವರ್ಷದಲ್ಲಿ ನನ್ನನ್ನ ಶಾಸಕನ ಮಾಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ್ರೆ 200 ಯೂನಿಟ್ ವಿದ್ಯುತ್ ಇರಬಹುದು, 2000 ರೂಪಾಯಿ ಇದ್ದರೂ 10 ಕೆಜಿ ಅಕ್ಕಿ ಇರಬಹುದು, ಎಲ್ಲವನ್ನೂ ಕೊಡ್ತೇನೆ. ಅದರ ಜೊತೆಯಲ್ಲಿ ಈ ಒಂದು ತಾಲೂಕನ್ನ ಜಿಲ್ಲಾ ಕೇಂದ್ರ ಮಾಡ್ತೇನೆ. ಎಲ್ಲಾ ಕೆರೆಗಳಿಗೆ ನೀರನ್ನು ಕೂಡ ತುಂಬಿ ಕೊಡ್ತೇನೆ. ರಾಯದುರ್ಗ ರೈಲ್ವೆ ಕಾಮಗಾರಿಯನ್ನು ಕೂಡ ಪೂರ್ಣ ಮಾಡುತ್ತೇನೆ. ಏನು ಮಧುಗಿರಿ ಏಕಶಿಲಾ ಬೆಟ್ಟ ಇದೆ, ಕೇಬಲ್ ಕಾರ್ ಆಗಿಸ್ತೇನೆ. ವಯಸ್ಸಾಗಿರೋ ನಿಮ್ಮಂತ ಅಜ್ಜಿದಿರೆಲ್ಲ ಹೋಗ್ಬರ್ಬೋದು, ನೆನಪ್ತೇನೆ. ನಾನು ಮೇಲಕ್ಕೆ ಹೋಗಿದ್ದೀನಿ, ಹತ್ತಿರ ಹೋಗಕ್ಕಾಗಲ್ಲ, ಬಹಳ ಕಷ್ಟ, ಹೋಗಕ್ಕೆ ಆಗೋದಿಲ್ಲ. ತಿರುಗಾರು ಹೋಗಕ್ ಹೋಗ್ಬಿಟ್ಟಿಲ್ಲ, ಜಾರ್ಕಿಂಗ್ ಇದ್ದ ಸೀದೆ ಕೆಳಕ್ ಕೋಲ್ ಕಾಂಪೌಂಡ್ ತಂದು ಕೊಡ್ತಾರೆ. ಅಷ್ಟೊಂದು ಮೆಟ್ಲುಗಳೆಲ್ಲ ನಯಸ್ಸಾಗ್ಬಿಟ್ಟಾರೆ, ಬಹಳ ಅಪಾಯಕಾರಿ. ಆದ್ರೆ ನಿಮ್ಮಂತವರೆಲ್ಲ ನೇರವಾಗಿ ಮೇಲಕ್ಕೆ ಹೋಗಿ ನೋಡ್ಕೊಂಡು ಬರುವಂತ ರೀತಿಯಲ್ಲಿ ಒಂದು ಏನು ಟೂರಿಸಂ ಇದಕ್ಕೆ ಬಂದು ಹೋಗಲಿಕ್ಕೆ ಹೆಚ್ಚು ಸಹಾಯ ಆಗೋ ರೀತಿಯಲ್ಲಿ ಮಾಡಿದಾಗ, ಪ್ರವಾಸಿಗರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಮಧುಗಿರಿ ತಾಲೂಕಿಗೆಲ್ಲ ಭೇಟಿ ಕೊಟ್ಟಾಗ ಇಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚುತ್ತದೆ. ಆ ದೃಷ್ಟಿಯಿಂದ ಅದನ್ನ ಮಾಡಬೇಕು ಅಂತಕ್ಕಂತ ಉದ್ದೇಶ ಹಿಂದೆ ನಾವು ಬಜೆಟ್ ಅಲ್ಲಿ ಪೋಸ್ಟಿಂಗ್ ಕೂಡ ಮಾಡಿಸಿದ್ದೋ. ಯಾವುದೋ ಕೆಲವು ತಾಂತ್ರಿಕ ಕಾರಣದಿಂದ ಅದು ನೆನೆಗುದಿಗೆ ಬಿದ್ದಿದೆ, ಅದನ್ನು ನಾನು ಮಾಡಿಸ್ತೇನೆ ಅಂತಕ್ಕಂತ ಮಾತನ್ನ ಹೇಳಿ, ನಂತರ ಏನಿವತ್ತು ಹೆಣ್ಮಕ್ಳು ಹಳ್ಳಿಯಿಂದ ಯುವಕರು ಗಾರ್ಮೆಂಟ್ ಫ್ಯಾಕ್ಟರಿಗಳಿಗೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಪಾಪ ಹೆಣ್ಮಕ್ಳುಗಳು ಬಡೋ ಕಷ್ಟ ನೋಡ್ಬಿಟ್ರೆ ನಿಜಕ್ಕೂ ಕೂಡ ನಮ್ಗೆಲ್ರಿಗೂ ಕೂಡ ಮನಸ್ಸಿಗೆ ಬಹಳ ಬೇಸರ. ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಜೆಡಿ ವೆಂಕಟೇಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಜಿ ನರಸಿಂಹಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಜೀವಮ್ಮ, ಲಕ್ಷ್ಮೀ ರಂಗಯ್ಯ ಹಾಗೂ ಇತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಪಣೀಂದ್ರ ಅಮೋಕ್, ಟಿವಿ ಮಧುಗಿರಿ.